ಮದ್ಯಪಾನ ಮತ್ತು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೂ ಕಾರಣ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಸುತ್ತಮುತ್ತ ಜನ ಇರ್ತಾರೆ, ನೀನು ಜನರ ಮಧ್ಯೆ ನಗ್ನಳ ಕೂತಿದ್ದೀನಿ ಅನ್ನೋ ಭಾವನೆ ನಿನಗಿರಬಾರ್ದು. ನಮ್ಮಿಬ್ಬರ ನಡುವೆ ಲೈನ್ ಕ್ರಾಸ್ ಮಾಡುವಂತದ್ದು ಏನೂ ಇಲ್ಲ ಕಣು. ಐನು ಚಿಕ್ಕಂದಿನಿಂದಲೂ ನಮ್ಮ ಜೊತೆಗೆ ಬೆಳೆದ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ, ಮದುವೆ ದಾರಿ ತೋರಿಸುತ್ತೆ ಅಂತ ನಿನ್ ತರನೇ ನಾನು ಅನ್ಕೋತಾ ಇದ್ದೆ. ಲೆಟರ್ ಬರೀದೇ ಹೋದ್ರೂ ಪರವಾಗಿಲ್ಲ, ನಿನ್ ಪ್ರೀತಿ ಪಡೆದಿದ್ರು ಪರವಾಗಿಲ್ಲ, ನೀನ್ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡೆ. ಈ ಭೂಮಿ ಮೇಲೆ ಸತ್ಮೇಲಾದ್ರೂ ಪರವಾಗಿಲ್ಲ, ಬಲ್ಲಿ ನಿನ್ ಹೃದಯದಲ್ಲಿ ಬದುಕಬೇಕು ಅನ್ನೋ ಆಸೆ, ತುಂಬಾ ಕಾಲ ಬದುಕಬೇಕು ಅನ್ನೋ ಆಸೆ. ಆಪ್ಕೋ ಹಮ್ ಚಾಹಿಯೇ ಯಾ ಖೈಸ್, ಖೈಸ್ ಆಪ್ಕೋ ಜಾನ್ ಚಾಹಿಯೇ ಯಾ ಖೈಸ್. ಸಾವಿರ ಸಲ ಕೇಳಿದ್ರು ಇದೇ ಮಾತು ಹೇಳ್ತೀನಿ, ಕೈಸ್ ಇನ್ನು ಸಾಯಬಾರ್ದು, ನನಗೋಸ್ಕರ ಬದುಕಬೇಕು, ನಿನಗೋಸ್ಕರ ನನ್ ಮತ್ತೆ ಹೊರಟು ಬರ್ತೇನೆ, ನನ್ನ ಭಾಷೆ ಕೊಡು. ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲೆ, ಈ ಜನ್ಮದಲ್ಲಿ ನಮಗೆ ಮೂಡಿ ಬರುವ ಎಲ್ಲಾ ಬಂಧಗಳಿಗೆ ಮೂಲ ಹಿಂದಿನ ಜನ್ಮದಲ್ಲಿ ಇರುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಯಾರು ಇಲ್ಲ, ಹೋಗು. ಒಳಗೆ ಯಾಕೆ ಬರ್ತಾ ಇದ್ಯಾ, ಬಾಗಿಲು ಯಾಕೆ ಹಾಕ್ತಾ ಇದ್ಯಾ? ಬೇಡ, ಮುಂದೆ ಬರ್ಬೇಡ, ಹತ್ರ ಬರ್ಬೇಡ.
ಇಲ್ಲಿ ಯಾಕೆ ಕೈ ಹಾಕ್ತಾ ಇದೆಯಾ? ನೋ ಪ್ಲೀಸ್, ಐ'ಮ್ ಸ್ಟಿಲ್ ಅ ವರ್ಜಿನ್. ನಿನ್ನೆ ಇದೇ ಮಾತು ಹೇಳಿದೆ ಲೈಲಾ, ಮೊನ್ನೆನೂ ಇದೇ ಮಾತು ಹೇಳಿದೆ. ದಸ್ ದಿನ್ ಸೆ ಯಹಿ ಮುಸೀಬತ್, ಇನ್ನು ಹೊಸದೇನಿದೆ ಲೈಲಾ? ನಾನು ಲೈಲಾ ಅಲ್ಲ, ವಲ್ಲಿ. ಯಾದ ಕರು ಲೈಲಾ, ಏಕ್ ಬಾರ್ ಯಾದ ಕರು. ಮುಚ್ಚೆ ಯಾದ ಆಯಾ ಮಜ್ನು, ನಾನು ಲೈಲಾನೆ. ಇದು ಕನಸೋ ಕಲ್ಪನೆಯೋ? ಇದು ಕನಸೋ ಕಲ್ಪನೆಯೋ? ನನಗೇನು ಆಗಿದೆಯೋ? ಇದು ಕನಸೋ ಹೆಸರು ಶ್ರೀವಲ್ಲಿ, ತಂದೆ ರಾಮಚಂದ್ರ, ಇವರು ಪಾಪ್ಯುಲರ್ ಸೈಂಟಿಸ್ಟ್ ಮತ್ತು ಫಿಲಾಂಥ್ರಫಿಸ್ಟ್. ವಳ್ಳಿಗೆ 10 ವರ್ಷ ವಯಸ್ಸಲ್ಲಿ ಅವಳ ತಾಯಿ ರಾಜ್ಯಲಕ್ಷ್ಮಿ ಮತ್ತೊಂದು ಮಗುವಿಗೆ ಜನ್ಮ ಕೊಟ್ಟು ಕಣ್ಣು ಮುಚ್ಚಿದಳು. ಲಾಲಿ
ಶಿವ. ಇದು ಬೇಕಾ? ತಗೋ, ಚೆನ್ನಾಗಿದೆಯಾ? ಅಮ್ಮ ಒಲ್ಲಿ, ಆ ಚೈನ್ ನಿನ್ ಕತ್ತಿಗೆ ಹಾಕಿದ್ದು ಯಾರ್ ಗೊತ್ತಾ? ಗೊತ್ತಿಲ್ಲಪ್ಪ. ನೀನ್ ಹುಟ್ಟಿದಾಗ ನಿನ್ ಕರ್ಕೊಂಡು ಅಮ್ಮ ನಾನು ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಧರ್ಮಸ್ಥಳಕ್ಕೆ ಹೋದ್ವಿ. ಅಲ್ಲಿ ವೀರೇಂದ್ರ ಹೆಗಡೆ ಸ್ವಾಮಿ ಅವರು ಈ ರುದ್ರಾಕ್ಷಿನ ನಿನ್ ಕತ್ತಿಗೆ ಹಾಕಿ ಇದನ್ನ ಯಾವಾಗ್ಲೂ ತೆಗಿಬೇಡಿ, ಇದು ಯಾರತ್ರ ಇರುತ್ತೋ ಅವರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡಿಯಪ್ಪ, ತಮ್ಮಂಗೆ ಈಗ ಒಳ್ಳೇದಾಗುತ್ತಲ್ವಾ? ಮತ್ತೆ ನಿನಗ್ ಬಿಡ್ವಾ ಈ ರುದ್ರಾಕ್ಷಿ? ನನ್ಗೆ ಯಾವಾಗ ಅವಶ್ಯಕತೆ ಅನ್ಸುತ್ತೋ ಅವಾಗ ಕಿಟ್ಟುನ ನನಗ್ ಕೊಡ್ತಾನ್ ಬಿಡಿಪ್ಪ. ಸಾಕಪ್ಪ, ಲಾಸ್ಟ್ ಒನ್ ಓಕೆ. ಹಾಯ್ ವಲ್ಲಿ. ಹಾಯ್ ಗೌತಮ್. ಗುಡ್ ಮಾರ್ನಿಂಗ್ ಅಂಕಲ್. ಏಯ್ ಗುಡ್ ಮಾರ್ನಿಂಗ್, ಬಾ ಗೌತಮ್ ಬಾ. ಹೇ ಕಿಟ್ಟು, ಏನ್ ತಿಂತೀಯ? ಇಡ್ಲಿನ ಒಡೆನೋ? ಇಡ್ಲಿ. ಗುಡ್. ನಿನ್ನೆ ಡಾನ್ ಬಾಸ್ಕೋ ಸ್ಕೂಲ್ ಆನಿವರ್ಸರಿ ಸೆಲೆಬ್ರೇಷನ್ಸ್ನಲ್ಲಿ ಲೈಲಾ ಮಜ್ನು ನಾಟಕವನ್ನು ಆಯೋಜಿಸಿದ್ದರು. ಕಥೆಯ ಪ್ರಕಾರ ಮಜ್ನು ಪಾತ್ರಧಾರಿ ಸಾವನ್ನಪ್ಪಿದಾಗ ಲೈಲಾ ಪಾತ್ರಧಾರಿ, ಏ ಗೌತಮ್ ಎದ್ದೇಳು, ಏ ಗೌತಮ್ ಎದ್ದೇಳು ಎಂದು ಗೌತಮ್ನನ್ನು ಎಬ್ಬಿಸಿದಳು. ಗೌತಮ್ ನಾನು ಸತ್ತಿಲ್ಲ ಎಂದು ಎದ್ದು ಕೂತಾಗ ನಾಟಕ ನಗೆಪಾಟಲಾಯಿತು. ಒಲಿ, ಇದು ನಾಟಕ ಕಣೆ, ಎದ್ದೇಳ್ಬಾರ್ದು. ಇದರಿಂದ ಕಣ್ಣೀರು ಹಾಕಬೇಕಾದ ಪ್ರೇಕ್ಷಕರು ಹೊಟ್ಟೆ ಹುಣ್ಣಾಗುವಷ್ಟು ನಗುವಂತಾಯಿತು. ಅಪ್ಪ, ನನ್ ಸ್ಕೂಲ್ಗೆ ಹೋಗಲ್ಲಪ್ಪ, ಎಲ್ಲಾರು ನನ್ನ ನೋಡಿ ನಗ್ತಾರಪ್ಪ. ಯಾಕಮ್ಮ ಹಾಗ ಅನ್ಕೋತೀಯ? ನಿನ್ನ ನೋಡಿ ಎಷ್ಟ್ ಜನ ಹ್ಯಾಪಿ ಆಗಿದ್ದಾರೆ ನೋಡು, ಜೀವನ ಪರ್ಯಂತ ಇದನ್ನ ನೆನ್ಸ್ಕೊಂಡು ನಗ್ ನಗ್ತಾನೆ ಇರ್ತಾರೆ. ನಾವ್ ಕಮಾನ್ ಚೇರ್ ಅಪ್ ಚೇರ್ ಅಪ್ ಚೇರ್ ಅಪ್ ಚೇರ್ ಅಪ್, ದಟ್ಸ್ ನೈಸ್. ಏ ಗೌತಮ್, ನೀನ್ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ಸ್ ಅಂಕಲ್. ತಗೋ ಇಟ್ಕೋ. ಬೇಡ ಅಂಕಲ್. ಇದು ಗಿಫ್ಟ್, ತಗೊಳಪ್ಪ. ಬೇಡ ಅಂಕಲ್. ಇನ್ನೇನ್ ಬೇಕು? ನನಗೂ ನಿಮ್ ತರ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಂಕಲ್. ತಗೋವಲ್ಲಿ, ಸಪೋಟ ತಿನ್ನು. ಥ್ಯಾಂಕ್ ಯು ಗೌತಮ್. ಇಂದಿನ ಜನ್ಮ ಅನ್ನೋದೆಲ್ಲ ಇದೆಯಾ? ಯಾಕೆ? ನೆನ್ನೆ ಲೈಲಾ ಪಾತ್ರ ಮಾಡಿದ್ಮೇಲೆ ಇಂದಿನ ಜನ್ಮದಲ್ಲಿ ನಾನೇ ಲೈಲಾ ಆಗಿದೆ ಅನ್ನಿಸ್ತು. ಹಾಗಾದ್ರೆ ನಾನೇ ಮಜ್ನು. ಬೀಜ ಮೊಳಕೆ ಆಯ್ತದ? ಮೊಳಕೆ ಆದ್ರೂ ಬದುಕ್ತದ? ಬದುಕಿದ್ರು ಅದಕ್ಕೆ ದಿನ ನೀರ್ ಯಾರ ಹಾಕ್ತಾರೆ? ಹಸು ಕರುಗಳು ತಿಂದೇ ಇದ್ದಂಗೆ ಸುತ್ತ ಯಾರ್ ಕಟ್ಟೆ ಕಟ್ಟೋದು? ಒಂದ್ ವೇಳೆ ಮರ ಬೆಳೆದ್ರು ಅದನ್ನ ಕಟ್ಟಿಗೆಗೆ ಅಂತ ಕಡಿದೇ ಇರಂಗೆ ಯಾರ್ ಕಾವಲ್ ಕಾಯ್ತಾರೆ? ಯಾಕಮ್ಮ ಕೈ ಗಲೀಜ್ ಮಾಡ್ಕೋತಿದ್ಯಾ? ಕೈ ತೊಳ್ಕೋ. ಗಿಡ ಆಗುತ್ತೆ, ಹಣ್ಣು ಬಿಡುತ್ತೆ, ಆ ಹಣ್ಣನ್ನ 10 ಜನ ತಿಂತಾರೆ. ನನಗೆ ನಂಬಿಕೆ ಇದೆ. ಅಮ್ಮ ವಲ್ಲಿ, ಬೇಗ ಬಾ ಅಮ್ಮ, ಫ್ಲೈಟ್ ಟೈಮ್ ಆಗ್ತಿದೆ.
ಬಂದೆ ಅಪ್ಪ. ಹಾ ಬರ್ತಿದ್ದೀನಿ. ಏ ಗೌತಮ್, ತಿಂಡಿ ತಿನ್ಬಿಟ್ಟು ಹೋಗೋ. ಬೇಡಮ್ಮ, ಒಲ್ಲಿ ಅಮೆರಿಕಾಗ ಹೋಗ್ತಿದ್ದಾಳೆ, ನಾನ್ ಬೇಗ ಹೋಗ್ಬೇಕು. ಅಮೆರಿಕಾ? ಅಮೆರಿಕಾದಲ್ಲಿ 12 ವರ್ಷ ಕಳೆದೋಗಿತ್ತು. ಅಪ್ಪನ ಟೈಮಲ್ಲೇ ರಿಸರ್ಚ್, ಕಿಟ್ಟೋಗೆ ಗೇಮ್ಸ್, ನನಗೆ ಇವರಿಬ್ಬರನ್ನು ನೋಡ್ಕೊಳ್ಳೋದೇ ಆಗ್ತಾ ಇತ್ತು. ಆದ್ರೆ ನನ್ನ ಮನಸ್ಸು ತುಂಬಾ ಗೌತಮ್, ಖಂಡಿತ ನಾನು ನೋಡಕೋನ ಏರ್ಪೋರ್ಟ್ಗೆ ಬರ್ತಾನೆ. ಯಾರನ್ನು ಹುಡುಕ್ತಿದ್ದೇವೆ ಅಲ್ಲಿ? ಗೌತಮ್, ಏನು ಸೊಗಸು ನಿನ್ನ ನೋಡಿ ಇಂದು ಖುಷಿಯಲ್ಲಿ ಮನಸ್ಸು, ನಾಳೆ ನೀನು ನನ್ನವನಾಗಿದರೆ. ಹಲೋ ಗೌತಮ್. ಹಲೋ ಅಂಕಲ್, ಹೌ ಆರ್ ಯು? ಐ ಆಮ್ ಫೈನ್, ದಿಸ್ ಇಸ್ ಕಿಟು. ಹಾಯ್ ಕಿಟು. ಹಾಯ್. ಹೇಗಿದೆ ನಮ್ಮ ಮಂಗಳೂರು? ಸೂಪರ್ ಗೌತಮ್. ತುಂಬಾ ಸಂತೋಷ ಆಗ್ತಿದೆ ನಿಮ್ಮನ್ನೆಲ್ಲ ಮತ್ತೆ ನೋಡಿ. ರಜೆಗಳು ಎಷ್ಟು ದಿನ ಅಂಕಲ್? ಇಲ್ಲಿ ಎಷ್ಟು ದಿನ ಇರ್ತೀರಾ? ಅಪ್ಪ ಜಾಬ್ಗೆ ಪರ್ಮನೆಂಟ್ ಆಗಿ ರಜಾ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ? ಅಂದ್ರೆ ಜಾಬ್ ರಿಸೈನ್ ಮಾಡಿದ್ದಾರೆ. ಎಲ್ಲರೂ ಅಮೆರಿಕದಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಹೋಗ್ತಾರೆ, ನೀವ್ಯಾಕೆ ವಾಪಸ್ ಬಂದ್ಬಿಟ್ರೆ? ಇದು ನನ್ನ ದೇಶ, ನನ್ನ ಬೆಳೆಸಿದ್ದು, ಓದಿಸಿದ್ದು, ಗೆಲ್ಸಿದ್ದು, ನನ್ನ ಮೇಲೆ ನನಗೆ ನಂಬಿಕೆ ಹುಟ್ಟಿಸಿದ್ದು. ಯಾವ ದೇಶಕ್ಕೆ ಹೋದರೂ ನಿನಗೆ ಎದುರಿಲ್ಲ ಅಂತ ಧೈರ್ಯ ಹುಟ್ಟಿಸಿದ್ದೆ ನನ್ನ ದೇಶ. ನನ್ನ ದೇಶ ಅಂದ್ರೆ ನನಗಿಷ್ಟ. ನನಗೆ ನಾನೇ ದೇಶಕ್ಕೆ ಏನು ಮಾಡಿದೆ ಅಂತ ಪ್ರಶ್ನೆ ಹಾಕ್ಕೊಂಡೆ. ನಥಿಂಗ್, ನಾನೇನೋ ಮಾಡಬೇಕು, ನನ್ನ ಋಣನ ತೀರಿಸ್ಬೇಕು. ಗೌತಮ್, ಫಸ್ಟು ಲಾಯರ್ ಆಫೀಸ್ಗೆ ಹೋಗೋಣ. ಓಕೆ ಅಂಕಲ್. ಪ್ಲೀಸ್ ಸೈನ್ ದ ಪೇಪರ್ಸ್. ಓಕೆ. ಮಿಸ್ಟರ್ ರಾಮಚಂದ್ರನ್ ಅವರೇ, ನೀವು ಅನ್ಕೊಂಡ ಹಾಗೆ ವಿ ಹ್ಯಾವ್ ಕ್ರಿಯೇಟೆಡ್ ಎ ಟ್ರಸ್ಟ್ ಆಫ್ 7,000 crores. ಈ ಟ್ರಸ್ಟ್ಗೆ ನೀವು ಒಲ್ಲಿ ಟ್ರಸ್ಟಿಗಳು. ನೀನ್ ಕೂಡ ಸಹಿ ಮಾಡಮ್ಮ. ರಿಸರ್ಚ್ ಮಾಡೋ ಆಸೆ ಇದ್ರು ಅದನ್ನ ಮಾಡೋಕ್ ಅವಕಾಶ ಸಿಗದೆ ಇರೋ ವಿದ್ಯಾವಂತರಿಗೆ ಆರ್ಥಿಕ ಸಹಾಯ ಮಾಡೋ ಸಂಕಲ್ಪ ಮಾಡಿದಿರಿ. ದುಡ್ಡೆಲ್ಲ ಟ್ರಸ್ಟಿಗೆ ಬರ್ದಿದ್ದೀನಿ ಅಂತ ಏನಾದ್ರೂ ಫೀಲ್ ಆಗ್ತಿದೆಯೇನಮ್ಮ? ನೋ ಪಾಪ, I feel very, very proud of you. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ? Just shut up. ಇನ್ನು ಎಷ್ಟೊತ್ತು ನಾನು ಹೀಗೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು? ಬಾಯಿ ಮುಚ್ಕೊಂಡು ಕೂತ್ಕೋ, ಎಲ್ಲ ಹೇಳ್ಬೇಕೇನು? ಇವಾಗ ಕಣ್ಬಿಡ್ಲಾ? ಬೇಡ ಬೇಡ, ನಾನು ಹೇಳೋವರೆಗೂ ಓಪನ್ ಮಾಡ್ಬೇಡ. ಈ ಕಣ್ಣು ಓಪನ್ ಮಾಡು. ಆ
ಹೇ, ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಹೋಗುವಾಗ ಇಲ್ಲಿ ಬಂದು ಕುತ್ಕೋತಾ ಇದ್ವಿ, ಇಲ್ಲೇ ಸಪೋಟೋನು ತಿಂತಾ ಇದ್ವಿ. ಎಷ್ಟೊಂದು ಬದಲಾಗಿದೆ ಅಲ್ವಾ? ನಾವಿಬ್ರು ಇಲ್ಲೇ ಕುತ್ಕೊಂಡು ಸಪೋಟೋ ಹಣ್ಣು ತಿಂತಾ ಇದ್ವಿ, ನೆನ್ಪಿದ್ಯಾ? ಹೇ, ಸಪೋಟೋ ಗಿಡ. ಇದು ನಾನ್ ನೆಟ್ಟಿದ್ ಗಿಡನೇ ಅಲ್ವೇನೋ? ಹೌದಮ್ಮ. ಲಕ್ಷ್ಮಕ್ಕ, ಈ ಹುಡುಗನೇ ಅಮ್ಮ ಯಾವ ಹಸುನು ಮೇಕೆನೂ ತಿಂದೇ ಇರಂಗೆ ಸುತ್ತ ಕಟ್ಟೆ ಕಟ್ಟಿರೋದು. ದಿನ ನೀರು, ನೀನ್ ಹತ್ರ ಇಲ್ಲ ಅನ್ನೋ ನೋವಿನಿಂದ ಕಣ್ಣೀರನ್ನು ಕೂಡ ಸುರಿಸಿದ್ದಾನೆ. ನೀನಂದ್ರೆ ಎಷ್ಟಿಷ್ಟ ಗೊತ್ತಾ ಅವನ್ಗೆ. ಯಾಕೆ ಹೊಡಿತೀಯಾ? ನನ್ಗೊಂದು ಮಾತು ಕೊಡ್ತೀನಮ್ಮ. ಏನಪ್ಪ? ನೀನು ಈ ರಿಸರ್ಚ್ ಕಂಟಿನ್ಯೂ ಮಾಡಬೇಕು, ಈ ಟ್ರಸ್ಟ್ ಚೆನ್ನಾಗಿ ನಡೀಬೇಕು, ತಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಮ್ಮ. ಇವೆಲ್ಲ ಈಗ ಹೇಳ್ತಿದ್ರಪ್ಪ? ಯಾಕೋ ಈ ನಡುವೆ ಸ್ವಲ್ಪ ದಿನಗಳಿಂದ ನಾನು ನಿನ್ನ ತಾಯಿ ಹತ್ರ ಹೋಗ್ತೀನೇನೋ ಅಂತ ಅನಿಸ್ತಾ ಇದೆಯಮ್ಮ. ಎಲ್ಲರೂ ಒಂದಲ್ಲ ಒಂದಿನ ಹೋಗ್ಲೇಬೇಕಲ್ಲಮ್ಮ. ಮಾತು ನಡೆಸ್ಕೊಡ್ತೀಯಲ್ಲ? ಮಾತು ಕೊಡಮ್ಮ, ಕೊಡಮ್ಮ ಮಾತು. ಅಪ್ಪ, ನೀವು ಇಲ್ಲಿದ್ದೀರಾ? ಬನ್ನಿ ಅಪ್ಪ, ಮ್ಯಾಚಿಗೆ ಟೈಮ್ ಆಗುತ್ತೆ, ಬನ್ನಿ ಅಪ್ಪ. ಹೇಗಿತ್ತಪ್ಪ ಇವತ್ತು ಮ್ಯಾಚು? ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ನ? ನೋಡ್ಕಿಟ್ಟು, ನೀನ್ ತುಂಬಾ ಚೆನ್ನಾಗಿ ಆಡ್ತಿದ್ಯಾ, ಬಟ್ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಯುವರ್ ಬ್ಯಾಕ್ ಹ್ಯಾಂಡ್ ಶಾಟ್. ಓಕೆ, ಬ್ಯಾಕ್ ಹ್ಯಾಂಡ್ ಶಾಟ್ ಕಾನ್ಸಂಟ್ರೇಟ್ ಆನ್ ದಟ್. ಓಕೆ. ಅಕ್ಕ, ಒಂದ್ ಸಣ್ಣ ಕನ್ಕಷನ್ ಅಷ್ಟೇ, ಹೀಲ್ ಬಿ ಆಲ್ ರೈಟ್. ಅಪ್ಪ, ಐಮ್ ಸಾರಿ. ಅಪ್ಪ, ಕಿಟ್ಟು ನನ್ನ ಚೆನ್ನಾಗಿ ನೋಡ್ಕೊಳ್ತೇನೆ, ಟ್ರಸ್ಟ್ ವ್ಯವಹಾರನೆಲ್ಲ ನೀನು ಹೇಳ್ದಾಗೆ ಮಾಡ್ತೀನಿ, ನನ್ನ ಲೈಫ್ನ ರಿಸರ್ಚ್ಗೆ ಡೆಡಿಕೇಟ್ ಮಾಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಅಶೋಕ್ ಮಲ್ಹೋತ್ರಾ, ಯುವರ್ ಪ್ರೊಫೆಸರ್ ಆಫ್ ನ್ಯೂರೋ ಸೈನ್ಸ್. ಬಿಫೋರ್ ವಿ ಟೇಕ್ ಅಪ್ ದ ಕ್ಲಾಸ್ ಟುಡೇ, ಐ ವಾಂಟ್ ಟು ಶೋ ಯು
how vast and how deep is the space. We have crossed innumerable clusters of stars. Binary stars, red giants, white dwarfs, black holes, and galaxies. ಇಲ್ಲಿವರೆಗೂ ನಾವು 130 crore ಸಹಸ್ರ ವರ್ಷಗಳಷ್ಟು ದೂರ ಪ್ರಯಾಣ ಮಾಡಿದ್ದೀವಿ. ಈ ಅಖಂಡವಾದ ವಿಶ್ವ ಇನ್ನೂ ಎಷ್ಟು ವಿಶಾಲವಾಗಿದೆಯೋ ನಮ್ಮ ಊಹೆಗೂ ನಿಲುಕದ್ದು. ಇಷ್ಟು ಅಗಾಧವಾದದ್ದು, ಕೊನೆ ಇಲ್ಲದ್ದು ಬೇರೆ ಯಾವುದಾದ್ರೂ ಇದೆಯಾ? ಇದೆ, ಅದು ನಮ್ಮಲ್ಲೇ ಇದೆ. ಮನಸ್ಸು, ಅದು ನಮ್ಮ ಮನುಕುಲದ ಹುಟ್ಟಿಗೆ ಕಾರಣ. ಅದು ವಿಧ ವಿಧವಾದ ಶಬ್ದಗಳು, ರುಚಿಗಳು, ವಾಸನೆಗಳ ಮೂಲಕ ಈ ಪ್ರಪಂಚವನ್ನೇ ನಮಗೆ ತೋರಿಸುತ್ತೆ. ಆದರೆ ಅದನ್ನು ನಾವು ನೋಡೋಕ್ಕಾಗೋದಿಲ್ಲ, ಯಾಕೆ ಅಂದ್ರೆ ಅದಕ್ಕೆ ರುಚಿ, ಬಣ್ಣ, ಶಬ್ದ, ಸ್ಪರ್ಶ ಯಾವುದೂ ಇಲ್ಲ. ಸರ್, ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋಕೆ ಯಾವ್ದಾರಿನೂ ಇಲ್ವಾ ಸರ್? ಇದೆ, ನಿಂತ ನೀರಿನಲ್ಲಿ ಕಲ್ಲು ಹಾಕಿದ್ರೆ ಅಲೆಗಳು ಹೇಗೆ ಹುಟ್ಟತ್ವೋ ಹಾಗೆ ಮನಸ್ಸಿನಲ್ಲಿ ಬರೋ ಪ್ರತಿಯೊಂದು ಯೋಚನೆ ಭಾವತರಂಗಗಳ ರೂಪದಲ್ಲಿ ಹೊರಗಡೆ ಹೋಗುತ್ತವೆ. ಅದುವೇ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಥೀಟಾ ವೇವ್ಸ್ ಎಟ್ಸೆಟ್ರಾ. ಇದಲ್ಲದೆ ಅವಕ್ಕೊಂದು ಮದರ್ ವೇವ್ ಅಂತ ಇರುತ್ತೆ. ಆ ಮದರ್ ವೇವ್ ನ ನೋಡೋದಕ್ಕೆ ಏನಾದರೂ ನಮ್ಮಿಂದ ಸಾಧ್ಯ ಆದ್ರೆ ನಾವು ಮನಸ್ಸೊಳಗೆ ಏನಕ್ಕೆ ನೋಡ್ಬೋದು. ನಿಮ್ಮಲ್ಲಿ ಯಾರಿಗಾದ್ರೂ ಯಾವಾಗ್ಲಾದ್ರೂ ನಿಮ್ಮ ಬಂಧುಗಳು, ಸ್ನೇಹಿತರ ಬಗ್ಗೆ ಯೋಚನೆ ಏನಾರು ಬಂದಾಗ ಅಕಸ್ಮಾತ್ ಆಗಿ ಅವರಿಂದ ನಿಮಗೆ ಫೋನ್ ಬರೋದು ಅಥವಾ ಆ ಮನುಷ್ಯನೇ ಬರೋದು, ಆ ಅನುಭವ ನಿಮ್ಗೆ ಯಾರಿಗಾರು ಆಗಿದೆಯಾ? Do you think it's just a pure coincidence? No, it's not a coincidence. ನೀವ್ ಯಾವಾಗ ಅವ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತಿರೋ ಆಗ ನಿಮ್ ಭಾವತರಂಗಗಳು ಹಾರಿ ಅವ್ರಿಗೆ ಮುಟ್ಟತ್ತೆ. ಆ ಕಾರಣದಿಂದಾನೇ ಅವ್ರು ನಿಮ್ ಹತ್ರಕ್ಕೆ ಬರೋದು, ಇಲ್ಲ ಅಂದ್ರೆ ಅವ್ರ ಫೋನ್ ಕಾಲ್ ಬರೋದು ಆಗತ್ತೆ. ಈ ಬ್ರೈನ್ ವೇವ್ಸ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನ್ ಉಪಯೋಗ ಸರ್? A very relevant question. Everyone listen to the answer carefully. ಯಾವುದೇ ಮನುಷ್ಯ ಹುಟ್ಟಿನಿಂದಲೇ ದುಷ್ಟನೂ ಅಲ್ಲ, ದುರಭ್ಯಾಸ ಇರೋನು ಅಲ್ಲ. ಪರಿಸ್ಥಿತಿಯ ಪ್ರಭಾವದಿಂದ ಹಾಗೆ ಬದಲಾವಣೆ ಆಗ್ತಾನೆ. ಆದ್ರೆ ಆ ಸಮಯದಲ್ಲಿ ಆ ಮನುಷ್ಯನ ಭಾವತರಂಗಗಳನ್ನ ನಾವು ಇಣುಕ್ ನೋಡೋದಕ್ಕೆ ಸಾಧ್ಯ ಆದ್ರೆ ಆ ವ್ಯಕ್ತಿಯ ಮನಸ್ಸಿನೊಳಗೆ ಇಣುಕ್ ನೋಡ್ಬೋದು. ಆಗ ಮನಸ್ಸಿನ ಮೇಲೆ ಆಗೋ ಪರಿಣಾಮಗಳು ನಮ್ಗೆ ಅರ್ಥ ಆದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವಿತ್ ದಿಸ್ ವಿ ಕ್ಯಾನ್ ಗಿವ್ ವೇರಿಯಸ್ ಕೈಂಡ್ಸ್ ಆಫ್ ಟ್ರೀಟ್ಮೆಂಟ್ಸ್ ಫಾರ್ ಮೆನಿ ಆಫ್ ದ ಸೈಕಾಲಜಿಕಲ್ ಡಿಸಾರ್ಡರ್ಸ್. ಮನುಷ್ಯನಿಗೆ ಸಂಬಂಧಪಟ್ಟ ಎಷ್ಟೋ ಮಾನಸಿಕ ವ್ಯಾಧಿಗಳಿಗೆ ನಾವು ಚಿಕಿತ್ಸೆ ಕಂಡುಹಿಡಿಬಹುದು. ಅಷ್ಟೇ ಅಲ್ಲ, ಡ್ರಗ್ಸ್, ಆಲ್ಕೋಹಾಲ್ ಈ ದುರಭ್ಯಾಸಗಳಿಗೆ ಅಡಿಕ್ಟ್ ಆದವ್ರನ್ನ ನಾರ್ಮಲ್ಸ್ ತರಬಹುದು. ನಾವು ಬ್ರೈನ್ ವೇವ್ಸ್ ನ ನೋಡಬಹುದಾ ಸರ್? Not till now. But many of the scientists are doing a great deal of research to find such an instrument. Even I have been working on the same thing. ದೇವರ ದಯದಿಂದ ಆದಷ್ಟು ಬೇಗ ನನ್ನ ಪ್ರಯತ್ನ ಈಡೇರುತ್ತೆ ಅನ್ನೋ ನಂಬಿಕೆ ನನಗೆ ದೃಢವಾಗಿದೆ. ನಾನು ನನ್ನ ಪ್ರಯತ್ನದಲ್ಲಿ ಗೆದ್ದೇ ಗೆಲ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಥಿಂಗ್ ಟು ವರಿ ವಲ್ಲಿ. ಏನಾಯ್ತು? ನಿನ್
ಜೊತೆ ಅರ್ಜೆಂಟಾಗಿ ಮಾತಾಡಬೇಕು. ಬೇಗ ಲೈಟ್ ಹೌಸ್ ಹತ್ರ ಬಾ. ಆಂಡ್ರಿಯಾ ನನ್ನ ಕ್ಲಾಸ್ಮೇಟ್. ಶಿ ವಾಸ್ ಎ ಲೆಸ್ಬಿಯನ್. ಕ್ಲಾಸ್ ರೂಮಲ್ಲಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ಲು. ಯಾವುದೋ ಒಂದು ರೀತಿಯಲ್ಲಿ ನನ್ನ ಫಿಸಿಕಲ್ ಆಗಿ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಶಿ ವಾಸ್ ವೆರಿ ಕ್ಲೆವರ್. ನನ್ನ ಪ್ರಿನ್ಸಿಪಲ್ ಹತ್ರ ಹೋಗಿ ಹೇಳಿದ್ರು, ಮತ್ತೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡೋಳು. ನನ್ನ ಕ್ಲಾಸ್ಮೇಟ್ಸ್ ಮುಂದೆ ತುಂಬ ಚೀಪ್ ಆಗಿಬಿಟ್ಟಿದ್ದೀನಿ. ಇಂಡಿಯಾಗೆ ಬಂದೆ, ಆ ಪೀಡೆ ತೊಲಗ್ ತೋನ್ಕೊಂಡೆ. ಆದ್ರೆ ಇಲ್ಲಿಗೂ ಬಂದಿದ್ದಾಳೆ. ಮನೆಗೆ ಬಂದು ಹುಚ್ಚುಚ್ಚು ಕೆಲಸ ಎಲ್ಲ ಮಾಡ್ತಾಳೆ. ಇವತ್ತು ನಾನು ಸ್ನಾನ ಮಾಡೋವಾಗ ನನ್ನವಳು. ಅವಳು ಯಾರಾದ್ರೂ ಕಣ್ಣೆತ್ತಿ ನೋಡಿದ್ರೆ ಸಾಯಿಸ್ಬಿಡ್ತೀನಿ. ಹೇ ಗೌತಮ್, ಯಾವಾಗ ಬಂದೆ? ಈಗ ಬಂದೆ. ಇನ್ಮೇಲೆ ನಿಂಗೆ ಆಂಡ್ರಿಯಾದಿಂದ ಯಾವ ತೊಂದರೆನೂ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಗೌತಮ್. ಐ ಡೋಂಟ್ ನೋ ಹೌ ಐ ಕ್ಯಾನ್ ಥ್ಯಾಂಕ್ ಯು ಫಾರ್ ದಿಸ್ ಎವರ್. ನಿನ್ ಥ್ಯಾಂಕ್ಸ್ ಏನ್ ಬೇಕಿಲ್ಲ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊ? ಯಾರ ಮೇಲೆ ಕೋಪ? ನಿನ್ನ ಮೇಲೆ. ನನ್ನ ಮೇಲ? ನಾನೇನು ಮಾಡಿದೆ? ಒಂದು ತಿಂಗಳಿಂದ ಆಂಡ್ರಿಯಾಳಿಂದ ಎಷ್ಟೊಂದು ಟಾರ್ಚರ್ ಅನುಭವಿಸಿದ್ಯಾ? ಹಾಂ, ಇದನ್ನೆಲ್ಲ ಇಷ್ಟನ ಯಾಕೆ ಮುಚ್ಚಿಟ್ಟೆ? ನೀನು ಮದುವೆ ಆದ್ಮೇಲೂ ಹೀಗೆ ಎಲ್ಲ ಮುಚ್ಚಿಡ್ತೀಯಾ? ಸಾರಿ ಸಾರಿ, ಐ ಥಿಂಕ್ ಐ ಕ್ರಾಸ್ ಮೈ ಲೈಫ್. ಐ ಆಮ್ ಸಾರಿ. ನೋ ಗೌತಮ್, ಇಟ್ಸ್ ಓಕೆ, ಜಸ್ಟ್ ರಿಲ್ಯಾಕ್ಸ್. ಎಲ್ಲಿ ಕೂತ್ಕೋ. ನೋಡು ಗೌತಮ್, ನಮ್ಮಿಬ್ಬರ ನಡುವೆ ಲೈನ್ ಕ್ರಾಸ್ ಮಾಡೋ ಅಂಥದ್ದು ಏನೂ ಇಲ್ಲ ಕಣೋ. ಐ ನೋ, ಚಿಕ್ಕಂದಿನಿಂದಲೂ ನಮ್ಮ ಜೊತೆಗೆ ಬೆಳೆದ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ, ಮದುವೆ ದಾರಿ ತೋರಿಸುತ್ತೆ ಅಂತ ನಿನ್ ತರನೇ ನಾನು ಅನ್ಕೋತಾ ಇದ್ದೆ. ನನ್ನ ಮನಸ್ಸು ತುಂಬಾ ನೀನೇ ಇರೋದು. ಆದ್ರೆ ಅಪ್ಪ ಸತ್ತೋದ ನಂತರ ನನ್ನಲ್ಲಿ ಏನೋ ದೊಡ್ಡ ಬದಲಾವಣೆ. ಅಪ್ಪಗೆ ಕೊಟ್ಟಿರೋ ಮಾತು, ಅವ್ರ ಆಶಯ, ಅದನ್ನ ಬಿಟ್ರೆ ಇನ್ಯಾವುದಕ್ಕೂ ಲೈಫಲ್ಲಿ ಟೈಮ್ ಇಲ್ಲ, ಮನಸ್ಸಲ್ಲಿ ಜಾಗನೂ ಇಲ್ಲ. ಪ್ರಯಾರಿಟೀಸ್ ಬದಲಾಗೋಯ್ತು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ವಿಧಿ ಬರಹವಿದು ದೂರಾದೆವು, ಎದೆಯಲ್ಲಿ ನಿನ್ನದೇ ನೆನಪು, ನಿನೆದಾನೆ ಹೇಳಿ ಹೊಡೆ ದುರ, ನಿನ್ನ ತೊರೆದು ಹೋಗಲ್ಲ ಮನಸ್ಸು. ಇಯ್ಯದ ಕರಗಿ ಕಣ್ಣೀರಾಯ್ತೆ, ನಿನ್ನ ನೆನಪುಗಳು ಕಡಸಿದೆ ಮನಸ, ಮೋಡ ಕವಿದು ಮನಸ್ಸು. ಲೋನ್ ರಿಕವರಿಗೋಸ್ಕರ ಮನೆಗೆ ಬಂದಂತಹ ಲೇಡಿ ಆಫೀಸರ್ಸ್ ಜೊತೆ ಪ್ರೊಫೆಸರ್ ಅಶೋಕ್ ಮಲ್ಹೋತ್ರಾ ಅಸಭ್ಯ ರೀತಿಯಿಂದ ವರ್ತಿಸಿದಾಗ ಲೇಡಿ ಆಫೀಸರ್ಸ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, ಪೊಲೀಸರು ಅವರನ್ನು ಬಂಧಿಸಿರುತ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ನೀವು ಟಿವಿಲೂ ನೋಡಿರ್ತೀರಾ,
ನ್ಯೂಸ್ ಪೇಪರ್ ಅಲ್ಲೂ ಓದಿರ್ತೀರಾ. ಬಿಫೋರ್ ಐ ಟೇಕ್ ಅಪ್ ಮೈ ಕ್ಲಾಸ್ ಐ ಓ ಯು ಎನ್ ಎಕ್ಸ್ಪ್ಲನೇಷನ್. ಎಕ್ಸ್ರೇ ತೆಗೆಯುವಾಗ ಮೈ ಮೇಲೆ ಬಟ್ಟೆ ಒಡವೆಗಳು ಹೇಗಿರಬಾರ್ದು, ಅದೇ ರೀತಿಲಿ ಬ್ರೈನ್ ವೇವ್ಸ್ ನ ಕರೆಕ್ಟ್ ಆಗಿ ಮೆಷರ್ ಮಾಡುವಾಗ ಮೈ ಮೇಲೆ ಬಟ್ಟೆಗಳು ಇರಬಾರ್ದು, ಅವುಗಳಿಲ್ಲ ಅನ್ನೋ ಪ್ರಜ್ಞೆ ಕೂಡ ಇರಬಾರ್ದು. ಎಕ್ಸಾಕ್ಟ್ಲಿ ನಾನು ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಕಾಲಿಂಗ್ ಬೆಲ್ ಕೂಡ ಹೊಡಿದೆ. ಮನೆ ಒಳಗೆ ಬಂದಂತ ಬ್ಯಾಂಕ್ ಮ್ಯಾನೇಜರ್ಗಳು ನಾನ್ ಬೆತ್ತಲೇ ಇರೋದನ್ನ ನೋಡಿ ಅಪಾರ್ಥ ಮಾಡಿಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ರು. ನಾವ್ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಕ್ಲಾಸ್. ಸರ್, ಕೈ ಯಾಕೆ ನಡ್ತಾ ಇದೆ? ಅದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಆಯ್ತು, ಅದಕ್ಕೆ. ಇಟ್ಸ್ ಆಲ್ ರೈಟ್, ಇಟ್ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಆ ಎಕ್ಸ್ಪೆರಿಮೆಂಟ್ ನ ನಮ್ಮಲ್ಲಿ ಮಾಡಿ ಸರ್. ಹಾ ಸರ್. ನೋ ಗೌತಮ್, ನೋ, ಕೂತ್ಕೋ. ಇದರಲ್ಲಿ ತುಂಬಾ ರಿಸ್ಕ್ ಇದೆ. ಟೋಟಲಿ ಪ್ಯಾರಲೈಸ್ ಆಗ್ಬೋದು, ಹುಚ್ಚು ಹಿಡಿಬಹುದು. ಇಟ್ ಮೈಟ್ ಇವನ್ ಲೀಡ್ ಟು ಡೆತ್. ನೀವ್ ಯಾಕೆ ಸರ್ ಇಷ್ಟು ರಿಸ್ಕ್ ತಗೋತಾ ಇದ್ದೀರಾ? ಏನಾಯ್ತು ಸರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಮಂಗಳೂರು ಪೋರ್ಟ್ ಅಲ್ಲಿ ಒಬ್ಳು ತಾಯಿ, ತಲೆ ಮೇಲೆ ಬೆಟ್ಟದಷ್ಟು ಭಾರ. ಆ ಭಾರ ಹೊರಲಾರ್ದೆ ನಡುಗುವಂತ ಕೈಕಾಲು, ಹೊಟ್ಟೆಯಲ್ಲಿ ಹಸುವು, ಕಣ್ಣಲ್ಲಿ ನೀರು, ಮೈಯೆಲ್ಲ ಬೆವರು. ಆದ್ರೆ ಅವಳಿಗೆ ಅವಳಿಗೆ ತನ್ನ 10 ವರ್ಷದ ಮಗನ್ನ ಓದಿಸ್ಬೇಕು ಅಂತ ಆಸೆ, ಹಠ. ದುಡ್ಡುಗೋಸ್ಕರ ಓವರ್ ಟೈಮ್ ಮಾಡಿ 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 ಸಾಯೋ ಸ್ಥಿತಿಲಿದ್ಲು. ತನಗೋಸ್ಕರ ಅಳ್ತಾ ಇರೋ ಮಗನ್ನ ಕರೆದು, ಮಗ ನನಗೋಸ್ಕರ ಅಳಬೇಡ, ನಮ್ಮಂತ ನಿರ್ಭಾಗ್ಯರು ಸುಮಾರು ಜನ ಇದ್ದಾರೆ, ಅವ್ರಿಗೋಸ್ಕರ ಏನಾದರೂ ಮಾಡು ಅಂತ ಹೇಳಿ ಪ್ರಾಣ ಬಿಟ್ಲು. ಅವನಿಲ್ಲೇ ಡಿಗ್ರಿ ಓದ್ದ, ಮಾಸ್ಟರ್ಸ್ ಮಾಡ್ದ, ಡಾಕ್ಟ್ರೇಟ್ ತಗೊಂಡ, ಪ್ರೊಫೆಸರ್ ಆಗಿ 30 ವರ್ಷ ದುಡ್ದ, ಆದ್ರೂ ಏನೂ ಸಾಧನೆ ಮಾಡಲಿಲ್ಲ. ಬ್ಯಾಂಕಲ್ಲಿ ಸಿಕ್ಕಾಪಟ್ಟೆ ಸಾಲ ಮಾಡ್ದ, ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋದ. ಹೆತ್ತ ತಾಯಿ ಆಸೆ ನೆರವೇರಿಸಕ್ಕಾಗದೇ ಇರೋ ನನ್ನಂತ ಮಗ ಇದ್ರೇನು, ಸತ್ರೇನು? ಸರ್, ಒಂದ್ ಮಾತು ಹೇಳ್ಬೋದಾ ಸರ್? ಹೇಳಮ್ಮ. ನೀವ್ ಮಾಡ್ತಾ ಇರೋದು ತುಂಬಾ ಒಳ್ಳೆ ಪ್ರಯೋಗ ಸರ್. ಇದ್ ಸಕ್ಸಸ್ ಆದ್ರೆ ಅದರಿಂದ ಪ್ರಪಂಚಕ್ಕೆ ಎಷ್ಟು ಒಳ್ಳೇದಾಗುತ್ತೆ. ಅದಲ್ದೆ ನಿಮಗೇನಾದ್ರೂ ಆದ್ರೆ ಆ ಪ್ರಯೋಗನ ಯಾರು ಸಕ್ಸಸ್ಫುಲ್ ಆಗಿ ಫಿನಿಶ್ ಮಾಡ್ತಾರೆ ಸರ್? Do you have a solution? ಆ ಪ್ರಯೋಗನ ನನ್ ಮೇಲೆ ಮಾಡಿ ಸರ್. ನಿನ್ನ ಮೈ ಮೇಲೆ ಬಟ್ಟೆ ಇರಬಾರ್ದು. ಎಸ್ ಸರ್. ನಿನ್ನ ಸುತ್ತಮುತ್ತ ಜನ ಇರ್ತಾರೆ, ನೀನು ಜನರ ಮಧ್ಯೆ ನಗ್ನಳ ಕೂತಿದ್ದೀನಿ ಅನ್ನೋ ಭಾವನೆ ನಿನಗಿರಬಾರ್ದು. ಆರ್ ಯು ಪ್ರಿಪೇರ್ಡ್ ಫಾರ್ ಆಲ್ ದಿಸ್? ಎಸ್ ಸರ್. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. I miss you, Valiyamma. ನಮ್ಮ ತಾಯಿ ಹೆಸರು ವಲ್ಲಿನಿ. ಆಕ್ಟಿವೇಟ್ ಇಂಟಿಗ್ರೇಟೆಡ್ ಗ್ರೌಂಡ್ ನೆಟ್ವರ್ಕ್. ಮಸ್ಕ್ಯುಲರ್ pH, ಆಕ್ಸಿಜನ್ ಸ್ಯಾಚುರೇಷನ್, SO2 ಲೆವೆಲ್ಸ್. Galenic skin response, radiation, workload, body temperature and pressure. Valli, we are moving to the second phase. Yenadaru discomfort idre, please let me know. Okay sir. Throughout the experiment, nin brain na calm agittuko. Initiate stage 2. ಸರ್, ಬಾಡಿ ಫಂಕ್ಷನ್ ರೆಡ್ ಆಗಿ ಬದಲಾಗ್ತಿದೆ ಸರ್. ವಲ್ಲಿ, ನಿನ್ ಮೆಮರಿ ಸೆಂಟರ್ ಅಮಿಗ್ಡಾಲ್ ನಲ್ಲಿ ಟರ್ಮಾಲ್ ಕಂಡು ಬರ್ತಾ ಇದೆ. ಪ್ಲೀಸ್ ಫೋಕಸ್ ಆನ್ ಯುವರ್ ಬ್ರೀದಿಂಗ್.
ದಟ್ಸ್ ಗುಡ್ ಸರ್. ಈ ಅಮಿಗ್ಡಲ್ ಅಂದ್ರೆ ಏನ್ ಸರ್? ನಾವು ಹುಟ್ಟಕ್ ಮುಂಚೆನೆ ನಮ್ ಪೇನ್ಫುಲ್ ಮೆಮರೀಸ್ನ ಅದು ಬೆಚ್ಚಿಟ್ಕೊಂಡಿರುತ್ತೆ. ಅದ್ ಆಕ್ಟಿವೇಟ್ ಆದ್ರೆ ಅದೆಲ್ಲ ನೆನಪಿಗೆ ಬರುತ್ತೆ, ಬಹಳ ನೋವು ಆಗತ್ತೆ. ಅಂದ್ರೆ ಹಿಂದಿನ ಜನ್ಮನು ನೆನಪಿಗೆ ಬರುತ್ತಾ? ಬರುತ್ತೆ. ಹಿಂದಿನ ಜನ್ಮ ಅಂತಿದ್ರೆ ಆಕ್ಟಿವೇಟ್ ಬಾಡಿ ವಾಟರ್ ಡಯಾಮ್ಯಾಗ್ನೆಟಿಕ್ ರಿಪಲ್ಷನ್. Visual of brain waves. Capture Walli's brainwave activity and store in new folder, Walli. Initialize normalization protocol. Fantastic. Walli, now successful again in brainwave na mapping maadidivi. Thank you. So, ನೀವು ಬ್ರೈನ್ ವೇವ್ ಎಕ್ಸ್ಪೆರಿಮೆಂಟ್ಗೆ ತುಂಬಾನೇ ದುಡ್ಡು ಖರ್ಚು ಮಾಡಿದ್ದೀರಾ. ಪ್ಲೀಸ್ ಅಕ್ಸೆಪ್ಟ್ ದಿಸ್ ಸರ್. ಐ ಕಾಂಟ್. ಪ್ಲೀಸ್ ಸರ್, ನಮ್ಮಪ್ಪ ಎಲ್ಲೇ ಇದ್ರು ಇದು ನೋಡಿ ಖುಷಿ ಪಡ್ತಾರ ಅವರು. ತಗೊಳ್ಳಿ ಸರ್. ಥ್ಯಾಂಕ್ ಯು. ವಲ್ಲಿ, ನಿಮ್ ತಾಯಿ ಈಗ ಎಲ್ಲಿದ್ದಾರಮ್ಮ? ನನ್ನ ತಮ್ಮ ಹುಟ್ಟಿದಾಗ ಅಮ್ಮ ತೀರೋದ್ರು. ಓ, ಐ ಆಮ್ ಸಾರಿ. ಅಪ್ಪನಿಗೆ ಆಕ್ಸಿಡೆಂಟ್ ಆದಾಗ ಅವನಿಗೂ ತಲೆಗೆ ಪೆಟ್ಟಾಗಿ ಈಗ ಕೊಮ್ಮದಲ್ಲಿದ್ದಾನೆ. ಓಹ್, ಐ ಆಮ್ ಸೋ ಸಾರಿ. ನಿಮ್ಮ ತಮ್ಮನ್ನೊಂದ್ಸಲ ನೋಡ್ಬೋದಮ್ಮ? ಶೋರ್ ಸರ್. ಡಾಕ್ಟರ್, ಇಸ್ ದೇರ್ ಎನಿ ವೇರಿಯೇಷನ್ ಇನ್ ದ ECG? ದೇರ್ ಇಸ್ ನೋ ವೇರಿಯೇಷನ್ ಫ್ರಮ್ ಲಾಸ್ಟ್ 6 ಮಂತ್ಸ್. ಸರ್, ಬ್ರೈನ್ ವೇವ್ ಮೂಲಕ ನೀವು ನನ್ನ ತಮ್ಮನ ಕ್ಯೂರ್ ಮಾಡೋಕ್ಕಾಗತ್ತಾ? Yes, Walli. The neuron activity is dull, but I am confident that we can increase it. Let's give it a try. Thank you, sir. Walli, nin thamman thought wave na anamorphic cerebrographically feed martta idini. Now it's going up the encephalic wing nexus. ಬ್ರೈನ್ ವೇವ್ನ ದಾಟ್ ಹೋಗ್ದಾಗೆ ಇದು ಬೈಂಡ್ ಮಾಡುತ್ತೆ. ಗೌತಮ್. ಎಸ್ ಸರ್. ಫೀಡ್ ವಾಲ್ಲೀಸ್ ಬ್ರೈನ್ ವೇವ್ಸ್. ಓಕೆ ಸರ್. ಇದು ಸೆರೆಬ್ರೋಸಿಸ್ಮಿಕ್ ಬಯೋಸೆನ್ಸರ್ ಕ್ಲೌಸ್. ನಿನ್ ಕೈಯಿಂದ ನಿನ್ ಬ್ರೈನ್ ವೇವ್ಸ್ ನ ಮ್ಯಾನಿಪುಲೇಟ್ ಮಾಡಿ ಕಿಟ್ಟು ವೇವ್ ಸೈಜ್ಗೆ ತಗೊಂಡ್ಬಾಮ್ಮ. ಈಗ ಅದನ್ನು ಓವರ್ಲ್ಯಾಪ್ ಮಾಡು.
ದಾಟ್ಸ್ ಗುಡ್. ಈಗ ಕಿಟ್ಟು ಬ್ರೈನ್ ವೇವ್ ನಿನ್ ಕಂಟ್ರೋಲ್ ಅಲ್ಲಿದೆ. ನೀನು ಕಿಟ್ಟು ಬ್ರೈನ್ ಒಳಗಡೆ ಎಂಟ್ರಿ ಆಗಿದ್ಯಾ? ಕಾಲ್ ಹಿಮ್. ಕಿಟ್ಟು ಲಾಲಿ 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 ಲಾಲಿ. ಸರ್, ಕಿಟ್ಟು ಮನಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ಹಾಡಿದ ಲಾಲಿ ಹಾಡು ಕೇಳಿಸ್ತಾ ಇದೆ. ಹುಟ್ಟಿದಾಗ್ಲಿಂದ ನೋಡಿದ್ದು ಕೇಳಿದ್ದು ಎಲ್ಲ ಸಬ್ ಕಾನ್ಶಿಯಸ್ ಬ್ರೈನ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ನೀನ್ ಕಿಟ್ಟು ಅಂತ ಕರೆದಿದ ತಕ್ಷಣ ಅವನ್ ಬ್ರೈನ್ ಅಲ್ಲಿರೋ ಮೆಮರಿ ಸೆಂಟರ್ ಸ್ಟಿಮ್ಯುಲೇಟ್ ಆಗಿದೆ. ನೀನೀಗ ಅವನ ಬ್ರೈನ್ ಆಗಿ ಅವನ್ ಮೈಂಡ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡು. ನಾನು ಬೆರಳನ್ನ ಕದಲಿಸ್ಬೋದು, ನಾನು ಕಾಲನ್ನು ಕದಲಿಸ್ಬೋದು. Thank you so much, sir. You'll be fine. First session ge sakama. Cerebrocranial nerves ke external manipulation nidhanavagi introduce madbeku. By the way, ನಾಳೆ ನಾನು ಯು ಎಸ್ ಹೋಗ್ತಾ ಇದ್ದೀನಿ, 15 ದಿನ ಆದ್ಮೇಲೆ ಬರ್ತೀನಿ, ಅವಾಗ ಕಂಟಿನ್ಯೂ ಮಾಡೋಣ. ಓಕೆ ಸರ್, ಬಾನ್ ವಿಚ್. ಸರ್, ನಾನು ನಿಮ್ಗೆ ಏರ್ಪೋರ್ಟ್ ತನಕ ಬಿಡ್ಲಾ? ಯಾ, ಶೋರ್. ಸರ್, ಡು ಯು ಹ್ಯಾವ್ ಎ ಕನೆಕ್ಟಿಂಗ್ ಫ್ಲೈಟ್ ಫ್ರಮ್ ಮುಂಬೈ? ಹೌದಮ್ಮ, ಅಲ್ಲಿಂದ ಯು ಎಸ್ ಫ್ಲೈಟ್ ಕ್ಯಾಚ್ ಮಾಡ್ತೀನಿ. I heard West Coast Road is really beautiful. ಒಲ್ಲಿಗೆ ಯಾರು ಇಷ್ಟನೋ ಅವ್ರು ನನಗೂ ತುಂಬ ಇಷ್ಟ. ಏನು? ಥ್ಯಾಂಕ್ಸ್ ಗೌತಮ್. ಸರಿ, ಈಗ ನಿಮ್ಮ ಮನೆಗೆ ಹೇಗೆ ಹೋಗ್ತೀಯಾ? ನನ್ನ ಗಾಡಿ ತಗೊಂಡೋಗು. ಥ್ಯಾಂಕ್ ಯು. ಬಾಯ್ ಗೌತಮ್. ಒಲ್ಲಿ, ಒಲ್ಲಿ, ಯಾಕೆ ಒಂಥರ ಇದೆಯಾ? ಅದೇನು ಅಂದ್ರೆ, ಪ್ರತಿದಿನ ಯಾವನೋ ಒಬ್ರು ಬಂದು ನನ್ನ ಜೊತೆ ಸೆಕ್ಸ್ ಮಾಡ್ತಾ ಇದ್ದಾನೆ. ಮೊದಲು ರೆಸಿಸ್ಟ್ ಮಾಡ್ತಾ ಇದ್ದೆ, ಆದ್ರೆ ಇವಾಗ ಇನ್ನೂ ಬೇಕು ಬೇಕು ಅಂತ ಅನ್ನಿಸ್ತಾ ಇದೆ. ಭೀತಿ ವೇಷಗಿಂತ ಹೀನವಾಗಿ ನಾನು ಬಿಹೇವ್ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಹೇ ಇರು, ಪ್ರೊಫೆಸರ್ಗೆ ಫೋನ್ ಮಾಡಿ ತಿಳ್ಕೊಳ್ಳೋಣ ಏನಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ. ಛೇ, ಔಟ್ ಆಫ್ ಕವರೇಜ್ ಏರಿಯಾ. ಫ್ರಮ್ ಪಾಸ್ಟ್ ಫ್ಯೂ ಡೇಸ್ ಐ ಟ್ರೈಡ್ ಮೆನಿ ಟೈಮ್ಸ್, ಸೇಮ್ ಆನ್ಸರ್, ಔಟ್ ಆಫ್ ಕವರೇಜ್. ಪ್ರೊಫೆಸರ್ ನಿನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಾರಲ್ವಾ,
ಅದ್ರ ಸೈಡ್ ಎಫೆಕ್ಟೇ ಇರಬೇಕು. ಡೋಂಟ್ ವರಿ. ಐ ನೋ ಅಂಡ್ ಐ ವಿಶ್ ಇಟ್ ವಾಸ್ ಟ್ರೂ. ಏನಿದು? ನನ್ನ ಹತ್ರ ದಿನ ರಾತ್ರಿ ಬರ್ತಾನಲ್ಲ ಅವನ್ ಬ್ರೇಸ್ಲೆಟ್ ಇದು. ಬೆಳಗ್ಗೆ ಎದ್ದು ನೋಡಿದಾಗ ಇದು ನನ್ನ ಬೆಡ್ ಮೇಲಿತ್ತು. ಇದ್ರ ಮೇಲಿರೋ ಅರೇಬಿಕ್ ಲೆಟರ್ಸ್ನ ಅರ್ಥ ಮಜನು ಅಂತ. ಅವನು ನನ್ನ ಲೈಲಾ ಅಂತ ಕರೀತಾನೆ. ನನಗೆ ಹುಚ್ಚಿಡಿತಾ ಇದೆ ಗೌತಮ್. ಐ ಜಸ್ಟ್ ವಾಂಟ್ ಟು ಡೈ. ಹೇ ವಲ್ಲಿ, ಹೇಗೆ ಹುಚ್ಚು ಜಾಗ ಆಗ್ತಿದ್ಯಾ? ದಿನ ರಾತ್ರಿ ಎಷ್ಟು ಗಂಟೆಗೆ ಬರ್ತಾನೆ? 2 o'clock. ಇವತ್ತು ನಾನು ಅವನಿಗಿಂತ ಮುಂಚೆನೆ ಬರ್ತೀನಿ. ನಿನ್ನ ಕನಸು ಕಾಣ್ತಾ ಇದ್ರೆ ನಿನ್ನನ್ನು ಎಬ್ಬಿಸ್ತೀನಿ. ಯಾವನಾದರೂ ನಿಜವಾಗ್ಲೂ ಬಂದ್ರೆ ಅವನ್ನ ಅಲ್ಲೇ ಸಾಯಿಸ್ತೀನಿ. ಹಲೋ, ಯಾರು? ಹೂ ಇಸ್ ಇಟ್? ಸ್ಪೀಕ್ ಡ್ಯಾಮ್ ಇಟ್, ಹೂ ಇಸ್ ಇಟ್? ಹೂ ಇಸ್ ಇಟ್? ಯೋ ಲೈಲಾ.
ಲೈಲಾ 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 ನಿಂತ್ಕೋ ಲೈಲಾ ನಿನ್ ಪ್ರೀತಿನೇ ಸಿಗದೇ ಇದ್ಮೇಲೆ ಈ ಜನ್ಮ ಇನ್ನೇಕೆ ಲೈಲಾ ತಗೋ ಈ ಕತ್ತಿಯಿಂದ ನನ್ನನ್ನು ಸಾಯಿಸು ನನ್ನನ್ನು ಸಾಯಿಸು ಲೈಲಾ 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 ಖಾಯಸ್ ನನ್ನ ಲೈಲಾನ ಪ್ರೀತಿಸಿ ತಪ್ಪು ಮಾಡ್ದೀಯ ಜುರುಮ್ ಕಿಯಾ ಬಹುತ್ ಬಡಾ ಜುರುಮ್ ಕಿಯಾ ನೀನು ಅನುಭವಿಸಿದ ಶಿಕ್ಷೆ ಮರುಳು ಅನ್ನುವಷ್ಟು ಅನುಭವಿಸಬೇಕಾಗಿದ್ದು ಅರೇಬಿಯಾ ಮರುಭೂಮಿಯಷ್ಟು ಸಾಯೋಕ್ಕೆ ಮುಂಚೆ ಹೇಳ್ಕೊಳ್ಳೋದು ಏನಾದ್ರೂ ಇದೆಯಾ ಖಾಯಸ್ ಯಾವ ಮಾತು ಬಾಯಿಂದ ಉಚ್ಚರಿಸಿದರೆ ಹಿಂಸೆ ಕೂಡ ಸುಖವಾಗಿರುತ್ತೋ ನರಕ ಸ್ವರ್ಗವಾಗಿ ಬದಲಾಗುತ್ತೋ ತಬ್ಬಿಯೇ ಜಾನಂಬಿ ಜನ್ನತ್ ಪಂಜಾಯಗ ಆ ಮಾತು ಹೇಳ್ತೀನಿ ಜಾಪನ ಇಸಾಸತ್ ದೀಜಿಯ ಜಾಪನ ಕ್ಯಾ ಜಹನಂಬಿ ಜನ್ನತ್ ಬನ್ ಸಕ್ತಾ ಹೇ ಕ್ಯಾ ಹೇ ವೋ ಬೋಲ್ ಲೈಲಾ ಖತಮ್ ಕರ್ ದೋ ಬದಮಾಶ್ ಕೋ ಕೈಸ್ 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 ಬೇಗಂ ಸಾಹಿಬಾ ಆಪ್ಕೋ ಹಮ್ ಚಾಹಿಯೇ ಯಾ ಕೈಸ್ ಕೈಸ್ ಆಪ್ಕೋ ಜಾನ್ ಚಾಹಿಯೇ ಯಾ ಕೈಸ್ ಕೈಸ್ ಬೇಗಂ ಸಾಹಿಬಾ ಸೋಚ್ ಕೆ ಬೋಲ್ ಸಾವಿರ ಸಲ ಕೇಳಿದ್ರು ಇದೇ ಮಾತು ಹೇಳ್ತೀನಿ ಚೋಡ್ದವು ಸರ್ ಸಾವಾದ್ರೂ ಬದುಕಾದ್ರೂ ನಿನ್ ಜೊತೆನೆ ಲೈಲ ಇನ್ನು ಸಾಯಬಾರ್ದು ನನಗೋಸ್ಕರ ಬದುಕಬೇಕು ನಿನಗೋಸ್ಕರ ನನ್ ಮತ್ತೆ ಅವ್ರು ಬರ್ತೇನೆ ಭಾಷೆ ಕೊಡು ಆಂಡ್ರಿಯಾ ನೆನ್ಪಿದಾಳ ಬಲ್ಲಿ ಬಾಗಲ್ ತೆಗೆ ಬಿಡೋಣ ನಿನ್ನ ಸುಮ್ಮನೆ ಬಿಡಲ್ಲ ಸಾಯಿಸ್ಬಿಡ್ತೀನಿ ತೆಗೆಯ ಬಾಗಿಲು ಒಲ್ಲಿ ಒಲ್ಲಿ ಗೌತಮ್ ಗೌತಮ್
ಚೆನ್ನಾಗಿತ್ತಲ್ವಾ ಸುಧಾ? ತುಂಬಾ ಚೆನ್ನಾಗಿತ್ತು ರೀ. ಇನ್ನೊಂದ್ಸಲ ಹೋಗೋಣ. ಹಲೋ, ಸ್ಟಾಪ್ ದ ಕಾರ್, ಸ್ಟಾಪ್ ದ ಕಾರ್. ಏನಾಯ್ತು ಸುಧಾ? ತಗೊಂಬ ನೀರು ಕುಡಿ. ಅಯ್ಯೋ, ಎಷ್ಟೊಂದು ಹೊಡೆದ್ಬಿಟ್ಟಿದ್ದಾರೆ. ನಿಧಾನ ಕೊಡಿ. ಹಲೋ ಪೊಲೀಸ್ ಕಂಟ್ರೋಲ್ ರೂಮ್, ನಾನು ಮೇಯರ್ ಸುಧಾರಾಣಿ ಮಾತಾಡ್ತಿದ್ದೀನಿ. ಇಲ್ಲಿ ಸುಂಕದ ಕಟ್ಟೆ ಹತ್ರ ಒಂದು ಹುಡುಗಿ ಮೇಲೆ ರೇಪ್ ಅಟೆಂಪ್ಟ್ ನಡೆದಿದೆ. ನೀವು ಅರ್ಜೆಂಟಾಗಿ ಬನ್ನಿ. ಓಕೆ. ಪೊರ್ಕಿಗಳು ಅವರಲ್ಲಕ್ಕ. ಇನ್ಯಾರು ಅವನು? ನಿನ್ನ ಹೆಸರೇನಮ್ಮ? ಬಲ್ಲಿ. ಅಲ್ಲ ಅಲ್ಲ, ಲೈಲ ಲೈಲ, ಅದು ಅಲ್ಲ. ನಿನ್ನ ಯಾರು ಹೀಗೆ ಮಾಡಿದ್ರಮ್ಮ? ಕೇಸಕ್ಕ. ಅಲ್ಲ ಆಂಡ್ರಿಯಾ, ಅದು ನಾನೇ ಅವನ ಜೊತೆ ಸೆಕ್ಸ್ನ ಬೇಕು ಅಂತಿದ್ದೆ, ಮತ್ತೆ ನಾನೇ ಬೇಡ ಅಂತ ಇದ್ದೆ. ಮಜ್ಜನು ಒಳ್ಳೆಯವನು, ಆದ್ರೆ ಅವನು ಕೆಟ್ಟವನು, ತುಂಬ ಕೆಟ್ಟವನು. ಅಲ್ಲಿ ಗೌತಮ್ನ ಹೊಡೆದು ಕಟ್ಟೋಗ್ಬಿಟ್ಟಿದ್ದಾನೆ. ಹೆದರ್ಕೋಬೇಡ, ನಾನು ಇದ್ದೀನಲ್ಲ, ಪೊಲೀಸರು ಕೂಡ ಬರ್ತಿದ್ದಾರೆ. ಥ್ಯಾಂಕ್ ಯು ಅಕ್ಕ, ಪ್ಲೀಸ್. ಧೈರ್ಯವಾಗಿರಮ್ಮ, ನಿನ್ ಜೊತೆ ನಾನಿದ್ದೀನಿ. ಏನಂದ್ರೆ
ಸುಧಾ. He's the one who raped me. He's the one. ಏ ಹುಚ್ಚಿ, ಹುಟ್ಟು ಕುರುಡ ಆಗಿರೋ ನನ್ ಗಂಡ ನಿನ್ನ ರೇಪ್ ಮಾಡದ್ದ? ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ ಸೇರಿಸಿ ಇವಳನ್ನ. ಅನುಕ್ಷಣ ಪ್ರತಿಕ್ಷಣ ಅಗೋಚರ ರಹಸ್ಯ ರೂಪವಾ, ನಡೆ ನುಡಿ ಅದೇ ಅದೇ ಮತ್ತೆ ಮತ್ತೆ ಸಹನೆ ಸಾಧ್ಯವಾ? ಉಷೋದಯ ಒಲವಿಗೆ ನಿಶೀದಿಯ ಭ್ರಮಿಸುವ ಮೃಗಾದ ಮನದ ಗಂಡು ಯಾವನೋ? ತನ್ನ ಶರೀರದ ಮೇಲಿರೋ ಗಾಯಗಳೆಲ್ಲ ತಾನೇ ಮಾಡ್ಕೊಂಡಿರೋದು, ಬೇರೆ ಯಾರು ಮಾಡಿದ್ದಲ್ಲ. ಈ ಹುಡುಗಿ ವರ್ಜಿನ್. ತುಂಬ ಚಂದ್ರ ತಂಪಲಿ ಮರಣರಾಗ ಮಧುರವಾ, ನಿಶಾರಾತ್ರಿ ನರಳಲಿ ನಶೆಯ ನಾಟ್ಯ ಗ್ರಹಣವ, ಸಾವು ಬಯಸ ಸ್ವಂತ ಸ್ವರ್ಗವ. ಮಂತ್ರಗಾರ ಯಂತ್ರದಲ್ಲಿ ಬಾಯ ಚಿಂತೆ ನರ ಪ್ರತೀಕ್ಷಣ ಭಯ ಭಯಾಯಕೋ ನಿನ್ನ ಪೋಷಣ. ವರ್ಜಿನ್ ಅಂತ ಇದಾರೆ, ನನ್ ಮೇಲೆ ರೇಪೇ ಆಗಿಲ್ವಂತೆ. ನನ್ನ ರೇಪ್ ಮಾಡ್ದೋನ ನನ್ ಹೊರಗಡೆ ನೋಡಿದೆ. ಏನೋ ಇದು, ನನಗೊಂದು ಅರ್ಥ ಆಗ್ತಾ ಇಲ್ಲ. ಅವ್ ನಿನ್ಗೂ ಹೊಡೆದ್ನಲ್ವಾ? ಒಲ್ಲಿ, ನಾನು ಹೇಳೋದು ನಂಬ್ತೀಯಾ? ನೀನು ಹೇಳೋದೆಲ್ಲ ನಿಜ ಇರ್ಬೋದು. ನನಗೆ ಚೆನ್ನಾಗಿ ಹೊಡೆದು ಕೈ ಕಾಲು ಕಟ್ಟಾಗ್ದ, ಆದ್ರೆ ಅಲ್ಲಿ ಯಾರೂ ನಂಗೆ ಕಾಣಿಸ್ತಾನೆ ಇರಲಿಲ್ಲ. ನನ್ ನಂಬು. ಮೊನ್ನೆ ರಾತ್ರಿ ಆಂಡ್ರಿಯಾ ಬಂದಿದ್ಲು, ಅವಳಿನ್ನೂ ಮಂಗಳೂರಲ್ಲೇ ಇದ್ದಾಳ? ಇಲ್ಲ. ಇಲ್ಲ, ತುಂಬಾ ದೂರ ಹೋಗಿದ್ದಾಳೆ, ಇನ್ನು ಇಲ್ಲಿಗೆ ಬರೋದಿಲ್ಲ. Professor, sir. Yes, Wally. Sir, where are you? I'm still in America. Sir, I'm trying to call you from such a long time. What's the matter? Sir, yaru nan mele hage sadista idare. I'm being framed. Yavano obba nanna rape madidane. But the test proves that I'm a virgin. Na mane vastugalella chella pili agogide. Adare yaru bandilla anta helta idare. Yes, I understand. Definitely it's the work of a devil. Devana? Yes, Wally. There are many things beyond scientific explanation. Devva kuda ade lekkak serute. Science in nokkolde hodru ನಾವು ನಂಬಲೇಬೇಕಾದಂತಹ ಕೆಲವು ವಿಷಯಗಳಿರುತ್ತೆ. ನಥಿಂಗ್ ಟು ವರಿ. ಇವಾಗ ನಾನು ಏನ್ ಮಾಡ್ಲಿ ಸರ್? ಹೇಳ್ತೀನಿ. ಮಂಗಳೂರಿನಲ್ಲಿ ನನಗೆ ಗೊತ್ತಿರೋ ಒಬ್ಳು ಮಾಟಗಾತಿ ಇದ್ದಾಳೆ. ಅವಳ ಹೆಸರು ಎಸ್ಮರಿಲ್ಲ. ಅವಳು ದೆವ್ವ ಜೊತೆ ಮಾತಾಡ್ತಾಳೆ. ಈ ತರ ತೊಂದರೆಯಲ್ಲಿರೋರ್ಗೆ ಅವಳು ಪರಿಹಾರ ತೋರಿಸ್ತಾಳೆ. ನಾನು ಹೇಳ್ದೆ ಅಂತ ಹೇಳಿ ಅವಳನ್ನ ಭೇಟಿ ಆಗು, ಸೊಲ್ಯೂಷನ್ ಸಿಗ್ಬೋದು. ಪ್ರೊಫೆಸರ್ ಮಲ್ಹೋತ್ರಾ ಅವರು ನನಗೆಲ್ಲ ಹೇಳಿದ್ದಾರೆ. ನಿನಗೆ ಯಾವುದೋ ಒಂದು ಅತೀಂದ್ರಿಯ ಶಕ್ತಿ ತೊಂದರೆ ಕೊಡ್ತಾ ಇದೆ. ಅದು ಯಾರು, ನಿನಗೆ ಯಾಕೆ ತೊಂದರೆ ಕೊಡ್ತಾ ಇದೆ ಅನ್ನೋದು ನನ್ನ ಹತ್ರ ಹೋಗಿ ತಿಳ್ಕೊ ಅಂದ್ರು. ಹೌದಾ? ಹೌದು ಮ್ಯಾಮ್. ನಿನ್ನ ಎರಡೂ ಕೈಗಳನ್ನ ಇದ್ರ ಮೇಲಿಡು. ನಿನಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೋ
ಅವರು ಈ ಬಾಲ್ ಒಳಗಡೆ ಬರ್ಲಿ ಅಂತ ನೆನೆಸ್ಕೋ. ಇವಾಗ ನಾನು ದೆವ್ವಗಳ ಜೊತೆ ಅವರ ಭಾಷೆಯಲ್ಲೇ ಮಾತಾಡ್ತೀನಿ, ಹೆದರಬೇಡಿ. ಅವಳ ಹೆಸರು ಆಂಡ್ರಿಯಾ ಅಂತ. ಆಂಡ್ರಿಯಾ, ಏನಿತ್ತೆ ವಾದ್ಲು? ಅವಳನ್ನ ಗೌತಮ್ ಕೊಲೆ ಮಾಡಿದಾನೆ ಅಂತ ಹೇಳ್ತಿದ್ದಾಳೆ. ನಿನಗೆ ಬಹಳ ತೊಂದರೆ ಕೊಡ್ತಿದ್ಲು, ಸಹಿಸ್ಕೊಳ್ಳಕ್ಕಾಗ್ಲಿಲ್ಲ. ಆದ್ರೆ ನಾನ್ ಮರ್ಡರ್ ಮಾಡಿದ್ದಕ್ಕೆ ಒಲ್ಲಿ ಯಾಕೆ ತೊಂದರೆ ಕೊಡ್ತಿದ್ದಾಳೆ? ಒಲ್ಲಿನ ಸೂಜಿಯಿಂದ ಚುಚ್ಚಿದ್ರೆ ಗೌತಮ್ಗೆ ಗಡಾರಿಯಿಂದ ಚುಚ್ಚಿದಷ್ಟು ನೋವಾಗುತ್ತೆ. ಅದಕ್ಕೆ ಒಲ್ಲಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳಿಗೇನ್ ಬೇಕೋ ಅದನ್ನ ಕೊಡ್ತೀನಿ, ನನ್ನ ಬಿಟ್ಬಿಡ್ತಾಳ ಕೇಳಿ ಪ್ಲೀಸ್. ನಿನ್ನ ಪ್ರಾಣ ಇನ್ನೇನು ಬೇಡ ಅಂತ ಇದ್ದಾಳೆ. ಯಾಕೆ ಸೀರಿಯಸ್ ಆಗಿದ್ಯಾ? ನಾನು ಆಂಡ್ರಿಯಾಯಿಂದ ದೂರ ಇರಬೇಕು ಅಂತ ಅನ್ಕೊಂಡೆ, ಆದ್ರೆ ನೀನು ಅವಳನ್ನ ಈ ಲೋಕದಿಂದನೇ ದೂರ ಕಳಿಸ್ತೀಯಲ್ಲ. ನನ್ ಮಾತು ಸ್ವಲ್ಪ ಕೇಳು. ಸಾಕು ಗೌತಮ್, ಇನ್ನೇನು ಮಾತಾಡ್ಬೇಡ. ಈ ಕೆಲ್ಸನ ನೀನು ನನ್ ಮೇಲೆ ಪ್ರೀತಿಯಿಂದನೇ ಮಾಡಿದ್ರು. ಒಬ್ಬ ಮನುಷ್ಯನ ಸಾಯಿಸೋದು ಐ ಜಸ್ಟ್ ಕಾನ್ ಡೈಜೆಸ್ಟ್. ಈ ಕ್ಷಣದಿಂದ ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಜಸ್ಟ್ ಲೀವ್ ಮಿ ಅಲೋನ್. ಒಂದ್ ವೇಳೆ ನನ್ ಸತ್ರು ನನ್ ಶವ ನೋಡಕ್ಕೂ ನೀನ್ ಬರ್ಬೇಡ. ಇಳಿ ಗೌತಮ್. ಒಲಿ, ಚಿಸ್ಕೆರ ಅವ್ರು ವಲ್ಲಿ ವಲ್ಲಿ ಎದೋಳೆ ವಲ್ಲಿ ಮೈ ಸ್ವೀಟ್ ಹಾರ್ಟ್ ಎದೋಳು ವಲ್ಲಿ ನಾನು ಕಾಣಿಸ್ತಾ ಇಲ್ವಾ? ಇನ್ನೋಡೆ ಕಿಟಕಿ ಹತ್ರ ನಾನು
ತೆಂಗಿನ ಮರದ ಮೇಲಿದ್ದೀನಿ, ಕೆಳಗ್ ಬರ್ಲ. ಕೆಳಗ್ ಬರ್ಲಾವಲ್ಲಿ ಮಧ್ಯರಾತ್ರಿಲಿ ಎಳ್ನೀರ್ ಕುಡಿದ್ರೆ ಒಳ್ಳೆ ಮಜಾ ಇರುತ್ತೆ, ಮೂಡ್ ಬರುತ್ತೆ. ತನ್ಕೊಡ್ಲಾವಲ್ಲಿ ಕುಡಿಯೇ ಕುಡಿವಲ್ಲಿ ಕುಡಿಯೇ ಕುಡಿ ಕುಡಿಯ ನಿಂತವಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾಳೆ. ನನಗೆ ಭಯ ಆಗ್ತಿದೆ ಕಣೋ. ಭಯ ಪಡ್ಬೇಡ, ಅವಳು ಉಸಿರಾಟ ಎಲ್ಲಾದರೂ ಕೇಳಿಸ್ತಿದ್ಯಾ ನೋಡು. ಅವಳು ಉಸಿರಾಟ ಎಲ್ಲೂ ಕೇಳಿಸ್ತಿಲ್ಲ. ಗೌತಮ್,
ಬದುಕಿದ್ರು ಜೊತೆಲೆ ಬದುಕಣ. ಇನ್ನೇನು ಹೇಳಬೇಕು? ನನ್ನಂಥ ಮಾನಸಿಕ ವ್ಯಭಿಚಾರಿನ ಜನ ನೋಡಿದ್ರೆ ಅಸಹ್ಯ ಪಟ್ಕೊಳ್ತಾರಲ್ವಾ? ಮದುವೆ ಮಾಡ್ಕೊಂಡು ನನಗೆ ಜೀವನ ಕೊಡು ಪ್ಲೀಸ್. ಥ್ಯಾಂಕ್ ಯು. ಇನ್ನೇನು ಹೇಳಬೇಕು? ಗೌತಮ್ ನನ್ಗೆ ಹುಚ್ಚಿಡ್ಬಿಟ್ಟಿತ್ತು. ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ಸ್ಕೊಳ್ಳೋ ಪ್ಲೀಸ್ ಗೌತಮ್. ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆಸ್ಕೊಂಡು ಎಲ್ಲ ನೀನೇ ನೋಡ್ಕೊಳ್ಳೋ ಪ್ಲೀಸ್ ಗೌತಮ್. ಪ್ಲೀಸ್ 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 ಪ್ಲೀಸ್. ಸೇವಿ ಗೌತಮ್, ಸೇವಿ ಗೌತಮ್, ಸೇವಿ ಸೇವಿ ಸೇವಿ. ಎಷ್ಟು? 200. ಹ್ಮ್ ಬಾ ಒಳಗೆ ಹೋಗಿ ಬಿದ್ಕೋ. ಲೋ ಗೌತಮ್, ನನ್ನ ಈ ಪರಿಸ್ಥಿತಿಗೆ ಕಾರಣ ಯಾರು ಗೊತ್ತಾ? ಅವನೇ ಕಣೋ, ಅವನೇ ರಾಮಚಂದ್ರ. ಅವನು ನನ್ನ ಕ್ಲಾಸ್ಮೇಟ್ ಪ್ರೀತಿ ಅಂತ ಹೇಳ್ದ. ಮದ್ವೆ ಆಗ್ತೀನಿ ಅಂದ. ನನ್ನ ಹಿಂದೆ ಹುಚ್ಚಿನಾಯಿ ತರ ಸುತ್ತದ. ಸರಿಯಾಗಿ ಮದ್ವೆ ದಿನ ನಾನು ನನ್ನ ಮನೆ ಓನರ್ ಜೊತೆಲಿ ತಿರುಗಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ವ್ಯಭಿಚಾರಿ ನಾನು ನಿನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ದ ರಾಸ್ಕಲ್. ಬೇಡ್ಕೊಂಡೆ, ಕಾಲು ಹಿಡ್ಕೊಂಡೆ, ಹಳೆದನ್ನ ಮರ್ತುಬಿಡು, ಇವತ್ತಿಂದ ನಿನ್ನ ಬಿಟ್ಟರೆ ಇನ್ಯಾರನ್ನು ಕಣ್ಣೆತ್ತು ನೋಡಲ್ಲ ಅಂತ ಹೇಳಿದೆ. ಕೇಳಲಿಲ್ಲ, ನನಗೆ ಅವಮಾನ ಮಾಡಿ ಹೊರಟೋದ. ನಾನು ಅವನಿಗೆಲ್ಲ ಹೇಳಿದ್ದೆ. ನನ್ನ 12 ವಯಸ್ಸಲ್ಲಿ ನನ್ನ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ತೀರೋದ್ರು. ಶವ ಸಂಸ್ಕಾರ ಕೂಡ ಕಾಸಿರ್ಲಿಲ್ಲ ಅಂತ ಹೇಳಿ ಅವತ್ತಿಂದ ಹೇಗೆ ಬದುಕಿದ್ದೀನಿ ಅಂತಲೂ ಹೇಳಿದ್ದೀನಿ. ತಿನ್ನೋದಕ್ಕೆ ಊಟ, ಉಟ್ಕೊಳ್ಳೋದಕ್ಕೆ ಬಟ್ಟೆ, ಇರೋದಕ್ಕೆ ಮನೆ, ಯಾವನ್ ಕೊಡ್ತಾನೆ ಇದನ್ನೆಲ್ಲ? ಮನೆ ಓನರ್ ಅವೆಲ್ಲ ಕೊಟ್ಟಿದ್ದಾರೆ. ನನ್ನ ಹತ್ರ ಏನಿದ್ಯೋ ಅದೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವನಿಗೆ. ಮದ್ವೆ ಕ್ಯಾನ್ಸಲ್ ಆದ್ರು ಅವನ್ ಬೈದಿದ್ ಬೈಗಳ ನನ್ ಕಿವಿನಿಂದ ಗುಯ್ಗುಡ್ತಾ ಇದೆ. ಅವನ್ ಹೇಳ್ದಾಗೆ ನಾನು ವ್ಯಭಿಚಾರಿನೇ ಆಗೋದೆ.
ಎಷ್ಟು ಜನರ ಹತ್ರ ಮಲಗಿದೇನೋ ಲೆಕ್ಕನೇ ಇಲ್ಲ. ಈಗ ನನ್ನ ಮನಸ್ಸಲ್ಲಿರೋದೊಂದೇ, ರಾಮಚಂದ್ರನ ಮೇಲೆ ಪ್ರತೀಕಾರ. ದೇವ್ರೇ, ನನ್ನ ದ್ವೇಷನ ತೀರ್ಸ್ಕೊಳಕ್ಕೆ ಒಬ್ಬ ಮಗನ್ ಕೊಡು, ಮಗನ್ ಕೊಡು, ಮಗನ್ ಕೊಡು ಅಂತ ಮನ್ಸು ಹಾ ತೊರೆತಿತ್ತು. ನಿನ್ನ ಕೊಟ್ಟ ಕಣ ದೇವ್ರು. ಲೋ ಗೌತಮ್, ನೀನು ಅವನ್ ಹುಟ್ಟಬೇಕಾಗಿತ್ತು. ಅವನ್ ಅನುಭವಿಸ್ತಿರೋ ಆಸ್ತಿ ನಿಂದು ಕಣೋ. ಆ ಆಸ್ತಿನ ನೀನ್ ಸ್ವಂತ ಮಾಡ್ಕೋತೀನಿ ಅಂತ ಮಾತು ಕೊಡು. ಅವನ್ ಮಗಳನ್ನ ನನ್ ಹಾಗೆ ವ್ಯಭಿಚಾರಿ ಮಾಡ್ತೀನಿ ಅಂತ ಮಾತು ಕೊಡು. ಗೌತಮ್, ಮಾತು ಕೊಡು. ಕ್ಷಮಸಮ್ಮ, ನಿಮ್ ಬದುಕಿದ್ದಾಗ ನನ್ನಿಂದ ಈ ಕೆಲಸ ಮಾಡೋಕ್ಕಾಗಲಿಲ್ಲ. ಹಾಯ್ ವಲ್ಲಿ. ನಾನು ತೀರ್ಮಾನ ತಗೊಂಡಿದ್ದೀನಿ ಗೌತಮ್. ಏನದು? ಐ ವಾಂಟ್ ಟು ಮ್ಯಾರಿ ಯು. ನಿನಗೂ ಓಕೆ ಅಂದ್ರೆ ನನಗೂ ಓಕೆ ವಲ್ಲಿ. ಪ್ರೊಫೆಸರ್ ಸರ್, ನನ್ನ ಕೈಯಲ್ಲಿ ನೀವು ಎಷ್ಟು ಅಂತ ಪಾಪದ ಕೆಲಸ ಮಾಡಿಸ್ತೀರಾ ಸರ್? ಹೌ ಕ್ಯಾನ್ ಐ ರಿಡೀಮ್ ಮೈ ಸೆಲ್ಫ್? ಟಿಟ್ಟು, ನಾನು ಗೌತಮ್ನ ಮದುವೆ ಮಾಡ್ಕೋತಾ ಇದ್ದೀನಿ. ಗೌತಮ್ ತುಂಬಾ ಒಳ್ಳೆಯವನು, ಅವನು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಕ್ಕ, 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 ಅಕ್ಕ.
ಮಾತಾಡಿ ಸರ್, ಹೇಳಿ ಸರ್. ನಿಧಾನ ಸರ್, ಬನ್ನಿ ಕೂತ್ಕೊಳ್ಳಿ. ಸೊ ಕಾಫಿ ತಗೊಳ್ಳಿ. ನಿಧಾನ, ಆಕ್ಚುಲಿ ಏನ್ ನಡೀತು ಅಂತ ಹೇಳಿ ಸರ್. ನಾನು ನಿಮ್ಮ ಮನೆಯಿಂದ ಏರ್ಪೋರ್ಟ್ ಹೊರಟ್ನಲ್ಲಮ್ಮ. ಹೌದು ಸರ್. ದಾರಿಲ್ ಕಾರ್ ನಿಲ್ಲಿಸ್ಬಿಟ್ಟು ನಮ್ಮನೆಯೊಳಗೆ ಬನ್ನಿ ಅಂತ ಕರ್ಕೊಂಡು ಹೋದ್ನಮ್ಮ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟನಮ್ಮ. ಹೊಟ್ಟೆ ಹಸು ಅಂದ್ರು ಅನ್ನ ಕೊಡ್ಲಿಲ್ಲಮ್ಮ. ದಾ ನೀರು ಬೇಕು ನೀರು. ಬ್ರೈನ್ ವೇವ್ ಮಿಷಿನ್ ಹೆಂಗ್ ಆಪ್ರೇಟ್ ಮಾಡೋದು ಹೇಳ್ಕೊಡು ಅಂತ ಹೇಳ್ಕೊಟ್ಟೆಮ್ಮ. ಅದರಿಂದ ನಿನ್ ಬ್ರೈನ್ ನ ಎಂಟರ್ ಆಗಿ ಆ ರೀತಿ ನಿನ್ ವಶ ಪಡಿಸ್ಕೊಂಡ. ಈ ಮುದುಕನ್ ಕೈಲಿ ಆ ಚಿತ್ರ ಹಿಂಸೆ ತಡ್ಕೊಳಕ್ ಆಗ್ಲಿಲ್ಲಮ್ಮ. ನನ್ ಕ್ಷಮಿಸ್ಬಿಡಮ್ಮ, ನನ್ ಕ್ಷಮಿಸ್ಬಿಡಮ್ಮ. ನಿಜವಾಗ್ಲೂ ಈ ಊರ್ ಮೇಯರ್ ಗಂಡನಿಗೆ ಕಣ್ ಕಾಣಲ್ಲಮ್ಮ. ಆದ್ರೆ ಅವನ್ ರೂಪನ ಕಣ್ ಕಾಣೋ ವ್ಯಕ್ತಿ ಹಾಗ ಮಾಡಿ ನಿನ್ನೊಳಗ್ ಪ್ರವೇಶ ಮಾಡಿಸದ್ನಮ್ಮ. ಅವನ್ ಜೊತೆ ನಿನ್ ಪದೇ ಪದೇ ಸೆಕ್ಸ್ ಮಾಡ್ದಾಗೆ ಅನುಭವ ಕಲ್ಪಿಸ್ತ. ನೀನ್ ಲೈಲ, ಅವನು ಮಜ್ನು ಅನ್ನೋ ಹಾಗೆ ನಿನ್ನ ನಂಬಿಸ್ತ. ನಿನ್ ಬಾಯಿಂದಾನೆ ನಿನ್ಗೆ ಅವನ್ ಜೊತೆ ರಿಪಿಟೇಟಿವ್ ಸೆಕ್ಸ್ ಬೇಕು ಬೇಕು ಅಂತ ಹೇಳಿಸಿ ನಿನ್ ಬಗ್ಗೆ ನಿನಗೆ ಅಸಹ್ಯ ಬರೋ ಹಾಗೆ ಮಾಡ್ಬಿಟ್ನಮ್ಮ. ಮೊದಲನೇ ಬಾರಿ ಹೊಡೆದಾಡ್ದಾಗ ಮಜ್ನೂನೇ ಗೌತಮ್ನ ಹೊಡೆದ ಅನ್ನೋ ರೀತಿಲಿ ಗೌತಮ್ ಫರ್ನಿಚರ್ನೆಲ್ಲ ಹೊಡೆದಾಕಿ ಕೈ ಕಾಲು ಕಟ್ಕೊಂಡು ನಾಟಕ ಮಾಡಿದ್ನಮ್ಮ. ನನ್ನ ವಾಯ್ಸ್ನ ಇಮಿಟೇಟ್ ಮಾಡಿ ನಿನ್ ಜೊತೆ ಮಾತಾಡಿದ್ನಮ್ಮ. ಎಸ್ಮರ್ ಇಲ್ಲಾಗ ಲಂಚ ಕೊಟ್ಟು ಅವನಿಗೆ ಬೇಕಾದಾಗ ನಿನಗೆ ಹೇಳಿಸಿದ್ನಮ್ಮ. ಅದಾದ್ಮೇಲೆ ನಿನ್ನ ಬಾಯಿಂದಾನೆ ನನ್ನ ಮದುವೆ ಮಾಡ್ಕೊಳ್ಳಿ, ನನ್ನ ಆಸ್ತಿ ಪಾಸ್ತಿ ಎಲ್ಲ ನೀವೇ ತಗೊಳ್ಳಿ ಅಂತ ಹೇಳಿಸಿದ್ನಮ್ಮ. ಗುರುದೇವೋ ಭವ. ಪ್ರೊಫೆಸರ್ ಸರ್, ಯು ಆರ್ ಮೈ ಗುರು ಸರ್. I want to pay back to you, sir. I am going to marry Valli, sir. After my first night, you can have her for the second night. I won't let anyone to touch her. After you touch her, I will kill her. It's my word of honor, sir. ಒಂದ್ ಗಂಟೆ ಮುಂಚೆ ಪ್ರಜ್ಞೆ ಬಂತು, ಅವಾಗಿಂದ ಈ ತರಾನೇ ಮಾತಾಡ್ತಾ ಇದ್ದಾನೆ. ಸರ್, ಈಗ ಏನ್ ಮಾಡ್ಬೇಕು? ಅವನ್ನ ಮೊದಲು ಲ್ಯಾಬೊರೇಟರಿ ಕರ್ಕೊಂಡು ಹೋಗಿ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಜಿಂಗಲ್ ಬೆಲ್ಸ್, ಜಿಂಗಲ್ ಬೆಲ್ಸ್, ಜಿಂಗಲ್ ಆಲ್ ದ ವೇ. ಜಿಂಗಲ್ ಬೆಲ್ಸ್, ಜಿಂಗಲ್ ಬೆಲ್ಸ್, ಜಿಂಗಲ್ ಆಲ್ ದ. Why he is afraid of Gautam. Sir, Gautam accident ಮಾಡ್ದ. ಅದು ನನ್ನ ತಮ್ಮ ನೋಡ್ದ. ವಲ್ಲಿ, ನಿನ್ ತಮ್ಮ ಕೋಮಾ ಇಂದ ಆಚೆ ಬರ್ತಾನೆ, ಆದ್ರೆ ಜೀವನ್ ಪರ್ಯಂತ ಭಯ ಪಡ್ತಾನೆ ಬದುಕ್ಬೇಕಾಗತ್ತೆ. ದ ಓನ್ಲಿ ವೇ ಫಾರ್ ಯು ಇಸ್ ಟು ಕಿಲ್ ಗೌತಮ್. ಯು ಮಸ್ಟ್ ಕಿಲ್ ಗೌತಮ್. ನನ್ನ ಸಾಯಿಸ್ಬೇಕು ಅಂತ ಹೇಳ್ತಿದ್ಯಾ? ಸಾಯಿ.
We'll be right back.
ಗೌತಮ್ನ ಸಾಯಿಸ್ಬೇಕು. ಯು ಮಸ್ಟ್ ಕಿಲ್ ಗೌತಮ್. ಏನ್ ಹೇಳ್ತಿದ್ರ ಸರ್? ನಾನ್ ಮಾಡಬೇಕಾ? ಭಯ ಪಡ್ಬೇಡ. ಗೌತಮ್ ನಿನ್ ಮನ್ಸೊಳಗೆ ನುಗ್ಗಿ ನಿನ್ ಹ್ಯಾಕ್ ಟಾರ್ಚರ್ ಮಾಡ್ದ, ನೀನು ಹಾಗೆ ಮಾಡ್ಬೇಕು. ಅಟ್ ಎ ಟೈಮ್ ನಿನ್ ಕಿಟ್ಟು ಗೌತಮ್ ಮನ್ಸ್ನ ಕಂಟ್ರೋಲ್ ಮಾಡ್ಬೇಕು. ಕಿಟ್ಟು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀನ್ ಅವನ್ ಪರವಾಗಿ ಹೋರಾಡಿ ಗೌತಮ್ನ ಸಾಯಿಸ್ದ ಹಾಗೆ ಅವನ್ ಅನ್ಕೋಬೇಕು. ಗೌತಮ್ ಮೈಂಡ್ನ ಕಂಟ್ರೋಲ್ ಮಾಡ್ತಾ ಅವನ್ ಸಾವನ್ನ ಅವನೇ ತಂದ್ಕೊಳ್ಳೋ ಹಾಗೆ ಮಾಡ್ಬೇಕು. ಬಟ್ ಇಟ್ ಇಸ್ ನಾಟ್ ಎನ್ ಈಸಿ ಜಾಬ್. ಇಬ್ರು ಮನಸ್ಸನ್ನು ಒಂದೇ ಸಮ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ತುಂಬಾ ಕಾನ್ಸಂಟ್ರೇಷನ್ ಬೇಕಾಗತ್ತೆ. ಅದು ನೀನ್ ನೀರಲ್ಲಿ ಮುಳುಗಿದ್ರೆ ಮಾತ್ರ ಸಾಧ್ಯ. ಒಂದು ಸಾರಿ ನೀನ್ ನೀರಲ್ಲಿ ಮುಳುಗದ ಮೇಲೆ ಅವರಿಬ್ರು ಮನಸ್ಸನ್ನು ಕಂಟ್ರೋಲ್ ಮಾಡಕ್ ಸಾಧ್ಯ ಆಗದೆ ಹೊರಗಡೆ ಬಂದ್ಬಿಟ್ರೆ ಎರಡನೇ ಸಾರಿ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲಮ್ಮ. ಕಾನ್ಸಂಟ್ರೇಟ್, ಹೋಲ್ಡ್ ಯುವರ್ ಬ್ರೆತ್, ರಿಮೆಂಬರ್ ದಿಸ್ ಅಂಡ್ ಯು ವಿಲ್ ಶೋರ್ಲಿ ವಿನ್. ಅಲ್ಲಿ ನೋಡ್ರ ಅವನ್ ಹೆಂಗಾಡ್ತಾವನೆ. Be calm, be calm, stay focused. ಅಕ್ಕ, ಹುಷಾರಕ್ಕ. ಗೌತಮ್ ಸಾಯ್ಲಿಲ್ಲ. ಅವನ್ ಸತ್ತಿದ್ರೆ ಬ್ರೇನ್ ವೇವ್ ಗಾಳಿಲಿ ಬೆರ್ತೋಗಿರೋದು. ಅವನ್ ಯಾಕೋ ತುಂಬಾ ಹೆದರ್ತಾ ಇದ್ದಾನೆ. ವೆಲ್ ಡನ್ ವಲ್ಲಿ, ವೆಲ್ ಡನ್. ಬಿಹೈಂಡ್ ಎವ್ರಿ ಡಾರ್ಕ್ ಕ್ಲೌಡ್ ದೇರ್ ಇಸ್ ಎ ಸಿಲ್ವರ್ ಲೈನಿಂಗ್. ಪ್ರತಿ ನೋವಿನ ಹಿಂದೆನೂ ಸಂತೋಷ ಇದ್ದೇ ಇರುತ್ತೆ. ಅಶೋಕ್ ಮಲ್ಹೋತ್ರ ಅವರ ಪರಿಶೋಧನೆಗಳನ್ನು ಎಲ್ಲಾ ದೇಶದವರು ಗುರುತಿಸಿದ್ದಾರೆ. ಆದ್ದರಿಂದ ಅವರು ಅತ್ಯಂತ ಯಶಸ್ಸನ್ನು ಪಡೆದಿದ್ದಾರೆ.